ನಾವು ಅರ್ಧ ಕೇಳಿದ್ವಿ, ಒಂದ್ ಕೇಳಿ ಕವರ್ ಬೇಕು ನಮ್ಗೆ, ಇದು ಪ್ಲಾಸ್ಟಿಕ್ ಕವರ್, ಅದಕ್ಕೆ ಕೇಳಿದ್ದು ನಾವೇ ತಂದು ಕೊಡ್ತೀವಿ ಅಂದ್ರೆ ಅದಕ್ಕೆ. ಅಣ್ಣ ಅದೆಲ್ಲ ಕಾರಣ ಹೇಳ್ತಿರೋದು, ಸೊಪ್ಪು ಒಂದೊಂದ್ ಕೆಜಿ ಕಟ್ಬಿಟ್ಟು ಬೇರೆ ಬೇರೆ ಮಾಡ್ಬೇಕಾಗಿಲ್ಲ, ಒಂದೇ ಚೀಲ ತುಂಬಿದ್ರೆ ಸಾಕ ಅಂತ. ಈಗ ನಮ್ದು ಸೊಪ್ಪಿನ ಅಂಗಡಿ ಅಲ್ಲ, ಚಿಲ್ಲರೆ ಅಂಗಡಿ, ಕೊಟ್ಟ ಅದಲ್ಲ ಅಣ್ಣ. ನೀನ್ ಏನ ಅಂಗಡಿ ಅಣ್ಣ ಇಕ್ಕೋ? ಇದು ಹುಣ್ಸೆ ಗಿಡದ ಎಲೆ, ಹುಣ್ಸೆ ಎಣ್ಣೆ ಎಲೆ, ಅದಕ್ಕೆ ತಗಂತಾರಂತಲ್ಲ, ನೀವ್ ತಗಂತೀರಂತಲ್ಲ ಕೆಜಿ ಲೆಕ್ಕ 180 ರೂಪಾಯಿ. ಎಲ್ಲಿ ತರಬೇಕು ಬೆಳಿಗ್ಗೆ ಅಂದೆ? ವಿಧಾನಸೌಧಕ್ಕೆ. ಏನ್ ಕಣೆ ವಿಧಾನಸೌಧಕ್ಕೆ ಅಣ್ಣ? ಈ ನಂಬರ್ ಕೊಟ್ರು, ಈ ನಂಬರ್ ಫೋನ್ ಮಾಡಿ ಅವರೇ ಬಂದು ತಗೊಂಡೋಗ್ತಾರೆ ಕೆಜಿ ತೂಕ ಹಾಕೊಂಡು. ನೀವೇ ಒಂದೊಂದು ಕೆಜಿ ಕವರ್ ಹಾಕ್ಬಿಟ್ಟು ಕಟ್ರಿ, ಸೈಡ್ ಇಕ್ಕಿರ್ರಿ, ಎಷ್ಟೈತೋ ಅಷ್ಟು. ಹುಣಸೂರು ಅವರೇ ಬಂದು ತಗೊಂಡೋಗ್ತಾರೆ ಅಂದ್ರು. ನೀವೇ ಬಂದು ಬೆಳಗ್ಗೆ ತಗೊಂಡೋಗ್ತೀರಾ ಮನೆ ಹತ್ರ? ಹುಣಸೂರು ಏನ್ ಹುಣಸೂರು? ಮಧ್ಯಾಹ್ನ ಒಂದು ಗಡೆ ಅಲ್ವಾ? ಮಧ್ಯಾಹ್ನ ಒಂದು ಗಡೆ ಟೈಮು ಅಲ್ಲಣ, ರಾತ್ರಿ ಆಲೆ 9:30. ಇದು ವಿಧಾನಸೌಧ ನಾನ್ ನೋಡಿಲ್ಲ ಅಣ್ಣ. ಅಣ್ಣ ನಮ್ದು ಇಲ್ಲೇ ಹಳ್ಳಿ ಕಡೆ ಅಣ್ಣ, ನಾಗೋಲಿ ಹತ್ರ. ನಾಗೋಲಿ ಹತ್ರ ಹಳ್ಳಿ. ಹಾ, ಇದು ಬಾಗಲಕೋಟೆ. ಏನ್ ಹಂಗಂದ್ರೆ ಬಾಗಲಕೋಟೆ ಅಂದ್ರೆ? ಅದೇ ಪರಂಗಿ ಮರ. ಇಲ್ಲ ಪರಂಗಿನ ಮರ ಏನ್ ಇಲ್ಲ ಅಣ್ಣ, ಬರೀ ಹುಣ್ಸೆ ಹಣ್ಣು ಎಲೆ ಇರೋದು ಅಷ್ಟೇ ನಮ್ಮ ಹತ್ರ. ನುಗ್ಗೆ ಮರ? ಇಲ್ಲ ಅದು ಇಲ್ಲ ಅಣ್ಣ. ಹುಣ್ಸೆ ಹಣ್ಣು ಎಲೆ? ಹ್ಞೂ, ಹುಣ್ಸೆ ಹಣ್ಣು ಎಲೆ ಐತೆ. ಅದೇ ಆ ಅಣ್ಣ ಫೋನ್ ಮಾಡಿತ್ತಲ್ಲ, ಹೇಳ್ತು ನಂಬರ್ ಕೊಡ್ತು, ಎಲ್ಲ ಕಟ್ಟಿಗೆ ಪುಟ್ಟಿ ಫೋನ್ ಮಾಡ್ರಮ್ಮ ಬಂದು ತಗೊಂಡೋಗ್ತಾರೆ ಅಂತ ಅಂತು. ಅದಕ್ಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಣ್ಣ? ನಾವು ಹೊಲ ತಕೋಬೇಕಲ್ಲ, ಇನ್ನು ಹೊಲ ಬಡ್ದಿಲ್ಲ ಇನ್ನು ಇವತ್ತು, ಅದಕ್ಕೆ ನಳಿಕೆ ಕಣ ಎಲ್ಲ ಮಾಡ್ಬೇಕು. ಅದಕ್ಕೆ ಬಂದು ಎಷ್ಟು ಗಂಟೆಗೆ ಬಂದು ತಗೊಂಡೋಗ್ತೀರ ಅಂತ ಕೇಳ್ದೆ ಅಣ್ಣ. ಇದು ಹಾಲು ಎಷ್ಟು ಲೀಟರ್ ಕೊಡ್ತು? ಯಾರು ನಂಗಣ? ಅಲ್ಲ ಅಲ್ಲ, ಇದು ಹೊಸ ಗಡ್ಡೆ ಅಲ್ವಾ ಆಚೆಗೆ? ಅಲ್ಲಿ ಬ್ಯಾಕ್ಗ್ರೌಂಡ್ ಇದೆ. ಎಲ್ಲಣ ಹಾಲು ಹಾಕಿ ಬರ್ಲಿಲ್ವಾ ಅಣ್ಣ? ಈಗ ಹಾಕ್ ಬಂದು ಸಾಯಂಕಾಲ. ಇದು ಚೀನಾಕ್ ಹೋಗಿಲ್ವ? ಇದು ಚೀಲಕ್ ತುಂಬಿಲ್ಲ ಅಣ್ಣ, ಕವರಿಗೆ ತುಂಬಿದೀವಿ. ಚೀನಾಕ್ ಹೋಗಿಲ್ವ? ಇವು ಕಾಂಗ್ರೆಸ್ ಹೂವ. ಕಾಂಗ್ರೆಸ್ ಹೂವ ಮೂಗ್ಬಟ್ಟಿಗೆ? ಮೂಗ್ಬಟ್ಟೆ ಬೇಡಣ್ಣ. ನೀನೇನ್ ನಾವೇನ್ ಹೇಳುದು? ನೀನು ಹೇಳ್ತೀರಣ್ಣ, ಇದು ಹುಣ್ಸೆ ನೆಲೆ ಕಟ್ಟಿಕ್ಕು ಅಂತ ಹೇಳಿ ಕಟ್ಟಿಕ್ಕಿದೀವ ಅಣ್ಣ. ಯಾವಾಗ ಬಂದು ತಗೊಂಡೋಗ್ತೀರಾ? ಹಲೋ, ಇವ್ರಿ ಇವ್ರಿ ಮಾಡ್ರಿ. ಯಾರಿಗಣ? ಇದು ಅಂತದ ಬೆಂಗಳೂರು ಹಾಸ್ಪಿಟ್ಲಿಗೆ ಮಾಡಿ ಅಣ್ಣ. ನೀವ್ ಎಲ್ಲಿರೋದು? ನಾವು ಹಾಸ್ಪಿಟ್ಲಿಗಿದ್ದೀವಿ ಅಣ್ಣ. ಎಲೆ ತಗೊಂಡೋಗ್ತಿರಲ್ಲ, ಕರೆಕ್ಟ್ ಆಗಿ ಹೇಳೋಣ. ಸುಮ್ನೆ ಯಾರಣ ಇದು? ನರಸಿಂಹಣ್ಣ. ನರಸಿಂಹಣ್ಣ ಆಸ್ಪತ್ರೆ ಡಾಕ್ಟ್ರು. ನರಸಿಂಹಣ್ಣ ಅನ್ನೋರಿಗೆ ಫೋನ್ ಕೊಡೋಣ. ನರಸಿಂಹರಾಜಣ್ಣಿಲ್ಲ. ಏನ್ ಎಲ್ಲೋದ್ರಣ? ಅವ್ರು ನೈಟ್ ಡ್ಯೂಟಿಗೆ ಹೋಗ್ತಾರೆ. ನೀವ್ಯಾರಣ? ನಾವು ಹುಚ್ಚಾಸ್ಪತ್ರೆ, ಇವರು ಸರ್ಜನ್ ಡಾಕ್ಟ್ರು. ನೀನ್ಯಾದ್ರೂ ನಾಯಿ ಆಡ್ದಂಗ ಆಡ್ತಿಲ್ಲ ಅಣ್ಣ. ಉಷ್ಣಾಗಿ ಇಷ್ಟನೇ ಕರ್ದಿತ್ತ ನಿಮ್ಮ ಅಮ್ಮಂಗೆ. ನಾನೇನೋ ಕೇಳಿದ್ರೆ ನೀನೇನ ಹೇಳ್ತಾನೆ? ಲೋಪ ಸುಳೆ ಮಗ. ಮಿಸ್ ಆಗ್ಬಿಡೈತೆ. ನಾವು ಅವನೇ ಯಾವ ನಂಬರ್ ಕೊಟ್ಟಿತ್ತು, ನಾವ್ ಈ ನಂಬರ್ ಹಿಂಗ್ ಮಾಡಿದ್ರೆ ನಂಬರ್ ಮಿಸ್ ಆಗ್ಬಿಡೈತೆ. ನೀನ್ ಯಾರೋ ತಿಟ್ಟು ನನ್ ಮಗ ಇವನು ಕುಡ್ಕ. ಏ ಅಣ್ಣ, ನರಸಿಂಹಣ್ಣ ಫೋನ್ ಕೊಡೋಣ. ನರಸಿಂಹಣ್ಣ ಇದ್ರೆ ಅವ್ರಿಗೆ ಏ ಕೊಡ್ರಿ ರೇ ಸ್ವಾಮಿ. ನಮ್ಗು ಬೆಳಗ್ಗೆ ಇಲ್ಲ ಕೆಲ್ಸಗಳು ಮಾಡಿ ಬಂದು ಮೈ ಕೈ ನೋವಾಯ್ತು. ಮನೆ ಕಮ್ಮಿ ಊಟ ಮಾಡಿ ಮನೆ ಕಮ್ಮಿಡ್ರಿ ಅಣ್ಣ. ನರಸಿಂಹಣ್ಣ ಕೊಡೋಣ. ಅದೇನ್ ಮಾತಾಡ್ಬೇಕು? ಅದೇನು ಎಲೆ ತಗೊಂಡೋಗ್ತದಂತೆ ಬಂದು. ಅಣ್ಣ ಅವ್ರಿಲ್ಲ, ಡ್ಯೂಟಿ ಹೋಗಿದ್ದಾರೆ ಅಣ್ಣ. ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ದಯವಿಟ್ಟು ಇದ್ರೆ ಕೊಡೋಣ.
ಹಲೋ ಹಲೋ ಅಣ್ಣ, ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ಕೊಳಣ ಇದ್ರೆ ಅಣ್ಣ. ಏನಣ್ಣ ಇದು ತಮಾಷೆ ಮಾಡ್ತಿಯಲ್ಲ ಅಣ್ಣ ನೀನು. ನಿಮಗೆ ಅಣ್ಣ ಏನ್ ಮಾಡ್ತೀಯ, ದುಡ್ಡಿನ ಮದ ಹಂಗ ಆಡಿಸ್ತೈತೆ ನಮ್ಮ ನಮ್ಮಂತ ಬಡವ್ರ ಶಾಪ ನಿಮಗೆ ತಡದೇ ಬಿಡಲ್ಲ, ಹಿಂಗೆಲ್ಲ ಮಾಡ್ತಾರ. ಮತ್ತೀಗ ನಿನ್ ಹಿಂಗೆಲ್ಲ ಮಾಡ್ತಿಯಲ್ಲ ಅಣ್ಣ, ನಾವು ತಮಾಷೆ ಮಾಡ್ತಿಲ್ಲ ಅಣ್ಣ, ಕೂಗಾಡ್ತಿರಣ್ಣ ಕಿಕ್ಕಿ ಕಿಕ್ಕಿ ಅಂತ. ಏನಣ್ಣ ಯಾಕಣ ಬಡವ್ರ ಕಷ್ಟ ನಿಮ್ಗೆ ಯಾಕಣ, ನಿಮ್ಗೆ ಕೂಗಾಡಂಗ ಹಾಕೈತಣ್ಣ ನಿಮ್ಗೆ. ನಮ್ಮನ್ ಕಂಡ್ರೆ ನಾವ್ ಬಡವ್ರ ಅಣ್ಣ, ನಾವು ಬಡವ್ರೆ ಇರ್ಬೋದು, ದುಡ್ಕೊಂಡ್ ತಿಂತೀವಿ ನಾವೇನು. ಅವ್ರ ಇರ್ಗ ತಿಕ್ಳು ತುಲ್ ನನ್ ಮಕ್ಕಳಂಗ ಆಡ್ದಲ್ಲ, ನಮ್ಗೆ ಯಾಕೆ ಆಡ್ಕಂತೀಯಣ್ಣ. ಅಲ್ಲ ನಾವ್ ಹುಣಸೆಯಲ್ಲಿ ಆಡ್ತಾಂತಾರೆ. ಹುಣಸೆಯಲ್ಲಿ ಆಡ್ತಾಂತಾರೆ ಅಣ್ಣ, ನಮ್ಗೇನ್ ಗೊತ್ತು, ಫೋನ್ ಕೊಟ್ರು ತಗಂತಾರೆ ಅಂತ. ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು ಅಣ್ಣ. ಇದು ನರಸಿಂಹರಾಜು ಅಲ್ವಾ ಅವರು ಹೆಸರು? ಇದು ನರಸಿಂಹರಾಜು ಹಾಸ್ಪಿಟಲ್ ಡಾಕ್ಟರ್, ಸರ್ಜನ್ ಡಾಕ್ಟರ್ ಅವರು. ಅಲ್ಲ ಈ ಒಟ್ಟಿನಾಗ ನಂಬರ್ ಕೊಟ್ರು ನರಸಿಂಹರಾಜು ಬಂದು ತಗೊಂಡೋತಾರೆ ಅಂತ ಅಣ್ಣ. ಆಗ ಅದಕ್ಕೆ ಹೇಳ್ದೆ ಅಣ್ಣ, ಈಗ ಅವ್ರ ಇದ್ದು ಯಾವಾಗ ಬರ್ತಾರ ಅಣ್ಣ ನರಸಿಂಹಣ್ಣ ಅವರು? ಅವರೆಲ್ಲ ಬೆಂಗಳೂರಲ್ಲಿ ಇದರಲ್ಲಿ ಹಾಸ್ಪಿಟಲ್ ಅವ್ರೆ. ನೀವೆಲ್ಲ ಇದು ಕ್ವಾರ್ಟರ್ಸ್ ಆಗಿ ನೀವೆಲ್ಲಿರೋದಣ್ಣ? ನಾವ್ ಇರೋ ಅಂಕ ಸಿಂಗಾಪುರ್. ಸಿಂಗಾಪುರ್ ಬಿಂಡ್ರಿ ಗುಟ್ಟಿದ್ ನನ್ ಮಕ್ಕ ನನಗೆ ಗೊತ್ತು, ಒಪ್ಪು ಒಪ್ಪು ಒಪ್ಪಿತ್ತು ನನಗೆ ನನ್ ಸಿಕ್ಕಿರ್ತಾರೆ ಅಂತ. ಯಾಕಣ್ಣ? ಹಲೋ ಹಲೋ ದಡಪ್ಪ, ಮಗ ಬಂದಿರ್ಬೇಕು ನೋಡಿ. ಯಾರ ಈಚೆ ಕುಕೆ ಅಂತಾರ ಮಗ ದಡಪ್ಪ. ಓ ಅಯ್ಯೋ 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 ಸ್ವಾಮಿ ಪರಮಾತ್ಮ, ಇದು ಕಾರ್ಗೆ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟು ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟು ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಲಿ ತಿರುಗಿಸ್ಬೇಕು, ಆಯ್ತಾ? ತಿರುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಅಂಶ ಬರುತ್ತೆ, ಆ ಅಂಶದಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದು, ಬುಲೇರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿಜಾಮಾಬಾದು, ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದು, ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದು, ಜಹಾಂಗೀರಾಬಾದ್ ಇಂದ ಎಡಗಡೆಗೆ ಹೋದ್ರೆ ಮುದ್ರಾಬಾದು, ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದು, ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುರ್ಲಾಮಾಬಾದು, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗೆ ಮಾಡಿರೋದು ನೀವು? ನಮ್ ದೊಡಪ್ಪ. ನಮ್ ದೊಡಪ್ಪ ಏನಾಯ್ತು? ನನ್ ದೊಡಪ್ಪ ಅಲ್ಲ, ಯಾರು ಮತ್ತೆ ನೀನು? ನನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕಿವ್ನ ಯಾರೋ ಲೋಪರ್ಸ್ ಹೋಡ ಮಗ, ಫೋನ್ ಎತ್ಕೊಂಡು ನೋಡು ನಮ್ಮನ್ನಾಕೆ ನಮ್ ದೊಡಪ್ಪನ ಏನ ಮಾಡಿ ಸಾಯಕ್ ಬಿಟ್ಟು ಅನ್ಕಂಡ್ರಿ ಇವನು, ಸಾಯಕ್ ಬಿಟ್ಟವನೆ ನಮ್ ದೊಡಪ್ಪನ ಸಾಯಕ್ ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನು. ಇವನ್ ಯಾರೋ ನಮ್ ದೊಡಪ್ಪನ ಸಾಯಕ್ ಬಿಟ್ಟವನೆ ಸಾಯಕ್ ಬಿಟ್ಟವನೆ ಸಾಯಕ್ ಬಿಟ್ಟು ಅನ್ಕಂಡ್ರಿ ನಮ್ ದೊಡಪ್ಪನ. ನೀವ್ ಯಾರು ಹೇಳಿ? ನೀವು? ನಮ್ ಗುಲ್ಜಾರ್ ಮಹಮ್ಮದ್. ಮೊಬೈಲ್ ಕಿತ್ಕೊಂಡೋಗಿ ಸ್ಟಾರ್ಟ್ ನನಗೆ, ನನ್ ನನ್ ನಂದೇನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಮೊಬೈಲ್ ಕತ್ಕೊಂಡ್ ಬರ ಕಳ್ಳನ್ ಮಾಡ್ಕೊಂಡ ಯಾಕೆ ಗುಲ್ಜಾಮ್ ಆಬಾದು? ಏ ಗುಲ್ಜಾಮ್ ಆಬಾದು ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಮಾಡಿ ನೋಡು ನನಗೆ. ನನ್ ಕೊಟ್ಟ ಗುಲ್ಜಾಮಾಬಾದ್ ಅಣ್ಣಾಬಾದ್ ಅದೆಂತ ಕಳ್ಳ ಅಣ್ಣ.
ಅಣ್ಣ ಮಾಡೋ ಅದ್ಯಾರ ಗಲ್ಲ ಅಣ್ಣ. ಆ